ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್ ಇಟ್ ಇಸ್ ಅ ವೆರಿ ಬಿಗ್ ಅಪ್ಡೇಟ್ ಎಲ್ಲರೂ ಕೂಡ ಖಾತಾದಿಂದ ಕಾಯ್ತಿರುವಂತೆ ನಿಮಗೆ ರಿಸಲ್ಟ್ ಅಂದ್ರೆ ರಿಸಲ್ಟ್ ನೋಡೋದಕ್ಕೋಸ್ಕರ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನು ನೀವು ನೋಡ್ಕೋಬೇಕು ಅಂತ ಹೇಳಿ ನಾನು ಇವಾಗಲೂ ಕೂಡ ಚೆಕ್ ಮಾಡಿದಾಗ ಇವಾಗ ಸಮಯ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗಿದೆ ಇವಾಗಲೂ ಕೂಡ ನಾನು ರೀಫ್ರೆಶ್ ಮಾಡಿ ನೋಡಿದಾಗ ಮೈನ್ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅದ್ರ ಬಗ್ಗೆ ಯಾವುದೇ ರೀತಿ ಬಂದಿಲ್ಲ ಬಟ್ ನನಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಲಿಂಕ್ ಸಿಕ್ಕಿದೆ ಆ ಒಂದು ಲಿಂಕ್ ಮುಖಾಂತರ ನೀವು ಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ನಂಬರ್ ಈಸಿಯಾಗಿ ನೀವು ಗೊತ್ತು ಮಾಡ್ಕೋಬಹುದು ಅದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ ಇಲ್ಲಿ ರಿಸಲ್ಟ್ ಅಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇನ್ನೂ ಕೂಡ ಆಗಿಲ್ಲ ಅದು ಆಗೋಕ್ಕಿಂತ ಮೊದಲಿಗೆ ನನಗೆ ಒಂದು ಸಿಕ್ಕಿರುವ ಲಿಂಕ್ ಮುಖಾಂತರ ನಾನಿಲ್ಲಿ ಸರ್ಚ್ ಮಾಡಿದೆ ಅಂತ ಹೇಳಿದ್ರೆ ಆ ಲಿಂಕ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಇದೆ ನೀವು ಆ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಹೋಮ್ ಪೇಜ್ ನ ರೀಚ್ ಆಗ್ತೀರಾ ನೀವು ಯಾವ ಡಿಸ್ಟ್ರಿಕ್ ಅಲ್ಲಿ ಸ್ಟಡಿ ಮಾಡ್ತೀರಾ ಆ ಡಿಸ್ಟ್ರಿಕ್ ನ ಜಸ್ಟ್ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಇಲ್ಲಿ ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಲೀಸ್ಟ್ ಆಫ್ ಕಾಲೇಜಸ್ ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್ ಇರುವಂತಹ ಎಲ್ಲಾ ಲೀಸ್ಟ್ ಆಫ್ ಕಾಲೇಜ್ ಕೂಡ ನಿಮಗೆ ಬರುತ್ತೆ ಜಸ್ಟ್ ಆ ಒಂದು ಲೀಸ್ಟ್ ಆಫ್ ಕಾಲೇಜ್ ಜಸ್ಟ್ ಒಂದ್ ಸೆಕೆಂಡ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಶಿವಮೊಗ್ಗ ಎಸ್ ಶಿವಮೊಗ್ಗ ಈಸಿಯರ್ ಶಿವಮೊಗ್ಗ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿರುವಂತಹ ಎಲ್ಲಾ ಕಾಲೇಜಸ್ ನೇಮ್ ಕೂಡ ನಿಮಗೆ ಇಲ್ಲಿ ಲೀಸ್ಟ್ ಅಲ್ಲಿ ಬರುತ್ತೆ ಓಕೆನಾ ಈ ಎಕ್ಸಾಂಪಲ್ ಯಾವ್ದೋ ಒಂದು ನೀವು ರ್ಯಾಂಡಮ್ ಆಗಿ ಒಂದು ಕುಮದತಿ ಓಕೆ ಕುಮದತಿ ಕಾಲೇಜ್ ಸೆಲೆಕ್ಟ್ ಮಾಡ್ತೀನಿ ಕುಮದತಿ ಕಾಲೇಜ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಎಲ್ಲಾ ಸ್ಟೂಡೆಂಟ್ ಕುಮದತಿ ಕಾಲೇಜ್ ಅಲ್ಲಿ ಓದ್ತಿರುವಂತಹ ಎಲ್ಲಾ ಸ್ಟೂಡೆಂಟ್ ನೇಮ್ ಕೂಡ ನಿಮಗೆ ಅಲಾಂಗ್ ವಿತ್ ನೇಮ್ ಇಲ್ಲಿ ನೋಡಿ ನೇಮ್ ಸ್ಟೂಡೆಂಟ್ ನೇಮ್ ಇದೆ ಸ್ಟೂಡೆಂಟ್ ಫಾದರ್ ನೇಮ್ ಇದೆ ಸ್ಟೂಡೆಂಟ್ ಮದರ್ ನೇಮ್ ಇದೆ ಹಾಗೆ ಇಲ್ಲಿ ಸ್ಟೂಡೆಂಟ್ ನಂಬರ್ ಅಂತ ಕೂಡ ಇದೆ ಹಾಗೆ ಸ್ಟೂಡೆಂಟ್ ಟೈಪ್ ಫ್ರೆಶರ್ ಅಥವಾ ರಿಪೀಟರ್ ಅಂತ ಕೂಡ ಒಂದು ನಿಮಗೆ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಅವೈಲೇಬಲ್ ಆಗುತ್ತೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಯೂಸ್ ಮಾಡಿ ನೀವು ಅಪ್ಕಮಿಂಗ್ ರಿಸಲ್ಟ್ ಅನ್ನು ನೀವು ನೋಡಬಹುದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಪ್ಲೀಸ್ ಚೆಕ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ನೋ ಇವರ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋ ಇವರ್ ರಿಜಿಸ್ಟ್ರೇಷನ್ ನಂಬರ್ ಬೈ ದಿಸ್ ವೇ ಇದೊಂದು ಬಹಳ ಇಂಪಾರ್ಟೆಂಟ್ ಆಗಿರುವ ಬಹಳ ಕ್ವಿಕ್ ಆಗಿರುವ ಹಾಗೂ ಬಹಳ ವ್ಯಾಲ್ಯೂಬಲ್ ಆಗಿರುವ ಅಪ್ಡೇಟ್ ಈ ತರ ಒಂದು ನಿಮಗೆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಫಾಲೋ ಮೈ ಚಾನಲ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿ ವಿಲ್ ಮೀಟ್ ಇನ್ ಅ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್